ನಮಸ್ಕಾರ ಎಲ್ರಿಗೂ ಸತೀಶ್ ಭಟ್ ಮತ್ತೊಮ್ಮೆ ನಿಮ್ಮ ಮುಂದೆ ಉದ್ದೇಶ ಇಷ್ಟೇ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್ ಇದನ್ನು ನಂಬರ್ಸಲ್ಲಿ ಅಪ್ಲೈ ಮಾಡಬೇಕು ಮಾಡುವ ಮುಂಚೆ ನಮ್ಮ ಮೂಲ ನಿಯಮಗಳು ಗೊತ್ತಿರಬೇಕು ಬಾಟ್ ಬಾಸ್ ಅಂತ ಹೇಳಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೇನೆ ನಾನು ಅದು ಎಲ್ಲಿ ಅಪ್ಲೈ ಮಾಡಬೇಕು ಹೇಗಾಗ್ತದೆ ಆ ನಾಲ್ಕು ಆಯ್ಕೆಗಳನ್ನು ಕೊಡ್ತಾರೆ ಎಲ್ಲಿ ಬರೆದ್ರೆ ಸರಿ ಆಗ್ತದೆ ಅಂತ ನಾವು ಹೇಳಬೇಕು ಇನ್ನೊಂದು ರೀತಿ ಏನಂದರೆ ಎಲ್ಲಿ ಬರೆದ್ರೆ ಕರೆಕ್ಟ್ ಆಗೋದಿಲ್ಲ ಅಂತಲೂ ಯೋಚನೆ ಮಾಡಬೇಕು ಹಾಗೆ ಯೋಚನೆ ಮಾಡಿದರೆ ಉತ್ತರ ವೇಗವಾಗಿ ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ ಮುದ್ದಿನ ಪ್ರಶ್ನೆ ನೋಡಿ ಪ್ರಶ್ನೆಯನ್ನು ಬರ್ಕೊಳ್ಳಿ ಎರಡನೇ ಪ್ರಶ್ನೆಯನ್ನು ಬರ್ಕೊಳ್ಳಿ ಮೊದಲಿನ ಆಯ್ಕೆಯನ್ನು ಅದಕ್ಕೆ ಜೋಡಿಸಿದರೆ ಗೊತ್ತಾಗ್ತ ನಮಗೆ ಎಲ್ಲಿ ಅಂತ ನಾಲ್ಕು ಆಯ್ಕೆ ಕೊಟ್ಟಿದ್ದಾರೆ ಎಲ್ಲಿ ಆಗುವ ಸಾಧ್ಯತೆ ಕಡಿಮೆ ಅಂತ ಮೊದಲು ಹೇಳ್ತಾರೆ ಮತ್ತೆ ಪ್ರಯತ್ನ ಮಾಡುವ ಎಲ್ಲಿ ಸಾಧ್ಯತೆ ಕಡಿಮೆ ಅಂತ ಹೇಳಿದರೆ ಇಲ್ಲಿ ಇದು ಎರಡು ಆಗುವ ಸಾಧ್ಯತೆ ಕಡಿಮೆ ಯಾಕೆ ಅಂತ ಯೋಚಿಸ್ತೀರಾ ಈ ಆ ಚಿಹ್ನೆ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಬಂದರೆ ನಾವು ಮೊದಲು ಯಾವಾಗಲೂ ಭಾಗಿಸುವಂತಹ ಚಾನ್ಸಸ್ ಇಲ್ಲಿ ಕಡಿಮೆ ಹಾಗಾಗಿ ಬಿ ಮತ್ತು ಡಿ ಈಗ ಸದ್ಯಕ್ಕೆ ಅದನ್ನು ಟಚ್ ಮಾಡೋದು ಅದನ್ನು ಮುಟ್ಟೋದು ಬೇಡ ಎ ಮತ್ತು ಯ ಮೇಲೆ ಗಮನ ಹರಿಸುವ ಅಲ್ಲಿ ಉತ್ತರ ಬಂದರೆ ಅಲ್ಲೇ ಗೊತ್ತಾಗ್ತಾ ನಮಗೆ ಇಲ್ಲ ಅಂತಂದರೆ ಅಲ್ಲಿಗೆ ಹೋಗುವ ಅಲ್ಲಿ ಆಗುವ ಚಾನ್ಸ್ ತುಂಬ ಕಡಿಮೆ ಇಲ್ಲಿ ಹೇಗೆ ಅಥವಾ ಬಿಗೆ ಹೋಗುವ ಹೇಗೆ ಹೋದರೆ ಇಲ್ಲಿ ಭಾಗಿಸೂಚಿನೇ ಭಾಗಿಸಿದರೆ ಭಾಗಿಸಿ ಹೋಗ್ತದೆ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಎಂಟು ಕಳಿಬೇಕು ನೋಡಿ ಹದಿಮೂರು ಸಮ ಹದಿಮೂರು ಆಯಿತು ಎ ಉತ್ತರ ಇಷ್ಟು ವೇಗವಾಗಿ ಬರ್ತದೆ ಹಾಗೆ ನಮಗೆ ಒಂದು ಗೊತ್ತಾಗ್ತದೆ ಇಟ್ ಶೋಸ್ ದ ಡೈರೆಕ್ಷನ್ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ ಮೊದಲಿಗೆ ಯಾವುದಲ್ಲ ಅಂತ ಭಾವಿಸ್ತೆವು ಮತ್ತು ಇಲ್ಲಿ ಎರಡು ಗಮನಹರಿಸಿದ್ರೆ ಆಯಿತು ಎಲ್ಲಿಯಾರು ಎ ಉತ್ತರ ಬಂದರೆ ಮತ್ತು ಬಿ ಪ್ರಯತ್ನ ಮಾಡಬೇಕಾಗಿಲ್ಲ ಸೊ ಇಟ್ ಈಸ್ ವೆರಿ ಕ್ಲಿಯರ್ ಎ ಆಯಿತು ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿ ಇಲ್ಲಿಯೂ ಹಾಗೆ ಎಲ್ಲಿ ಚಾನ್ಸಸ್ ಕಡಿಮೆ ಅಂತ ನೋಡಿ ಎಲ್ಲಿ ಚಾನ್ಸಸ್ ಕಡಿಮೆ ಅಂತ ನೋಡಿ ಸಿ ಅಲ್ಲಿ ಚಾನ್ಸ್ ಕಡಿಮೆ ಯಾಕಂದರೆ ಈ ಭಾಗಿಸು ಚಿಹ್ನೆ ಇಲ್ಲಿ ಬರ್ತದೆ ನಾಲ್ಕು ಭಾಗಿಸಿ ಎಂಟು ಅಂದರೆ ಅರ್ಧ ಬರುವ ಸಾಧ್ಯತೆ ಕಡಿಮೆ ಇದೆ ಇಲ್ಲ ಅಂತ ಇಲ್ಲ ಹಾಗಾಗಿ ಸಿ ಅಂತ ಬಿಟ್ಟು ಬಿಡುವ ಸೊ ಇಂದ ಆರಂಭಿಸುವ ಎ ನೋಡಿದರೆ ಇಲ್ಲಿ ಭಾಗಿಸಿದರೆ ಗೊತ್ತುಂಟು ಒಂಬತ್ತು ಓಕೆ ಒಂಬತ್ತು ಈಕ್ವಲ್ ಟು ಒಂಬತ್ತು ಈಕ್ವಲ್ ಟು ಎಂಟರಿಂದ ನಾಲ್ಕು ಅಳಿಬೇಕು ನಾಲ್ಕು ಅದಲ್ಲ ಹಾಗಾದರೆ ಎ ಅಲ್ಲ ಇನ್ನಿರುವ ಚಾನ್ಸು ಬಿ ಮತ್ತು ಡಿ ಸೊ ಬಿಗೆ ಹೋಗುವ ಮೂವತ್ತಾರು ಈಕ್ವಲ್ ಟು ನಾಲ್ಕು ಎಂಟ್ಲಿ ಮೂವತ್ತೆರಡು ಮೊದಲು ಗುಣಿಸ್ಬೇಕು ನಿಮ್ಗೆ ಗೊತ್ತಿದೆ ಮ್ಯಾನ್ ಎಮ್ ಇದು ನಾಲ್ಕು ಎಂಟ್ಲಿ ಮೂವತ್ತೆರಡು ಪ್ಲಸ್ ನಾಲ್ಕು ಮೂವತ್ತಾರು ಸೊ ಮೂವತ್ತಾರು ಈಕ್ವಲ್ ಟು ಮೂವತ್ತಾರು ಸೊ ಬಿ ದ ಆನ್ಸರ್ ಇನ್ನು ಪುನಃ ಡಿ ಪ್ರಯತ್ನ ಮಾಡಬೇಕಾಗಿಲ್ಲ ಹಾಗೆ ಇಡೀ ನಾಲ್ಕೈದು ಸೀರೀಸಲ್ಲಿ ಇಡೀ ಸೀರೀಸಲ್ಲಿ ಆಗಬೇಕಾದ ಕೆಲಸ ಏನು ಅಂತ ಮೊದಲು ಯಾವುದಲ್ಲ ಅಂತ ಭಾವಿಸೋದು ಮತ್ತು ಬಾಡ್ಮಾಸ್ ನಿಯಮವನ್ನು ಅನ್ವಯಿಸೋದು ಅದರಲ್ಲಿ ಎಮ್ ಡಿ ಡಿ ಎಮ್ ಎಸ್ಸಿಗೆ ಆದ್ಯತೆ ಕೊಡೋದು ಕೊಟ್ಟು ಯಾವುದಾಗ್ತದೆ ಅಂತ ವೇಗವಾಗಿ ನಿಖರವಾಗಿ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡೋದು ಇದಿಷ್ಟು ಈ ಚಿಹ್ನೆಗಳು ಮತ್ತು ಸಂಕೇತಗಳ ಅನ್ವಯ ಇದು ಎಲ್ಲ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿ ಕೇಳ್ತಾರೆ ಯಾಕಂದರೆ ಎಲ್ಲಿ ತಪ್ಪಿ ಹೋಗುವ ಸಾಧ್ಯತೆ ಇದೆಯೋ ಆ ಪ್ರಶ್ನೆಗಳು ಯಾವತ್ತೂ ಇರ್ತದೆ ಯಾಕಂದರೆ ಲಕ್ಷಕಟ್ಟಲೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೀತಾರೆ ನಮಗೆ ನೂರು ಗಟ್ಟಲೆ ವಿದ್ಯಾರ್ಥಿಗಳು ಆಕ್ಸ್ಪಿರಿಯನ್ಸ್ ಬೇಕು ಫಿಲ್ಟ್ರ್ ಮಾಡೋದು ಸುಲಭ ಯಾಕಂದರೆ ತಪ್ಪಿ ಹೋಗುವ ಪ್ರಶ್ನೆಗಳನ್ನು ಕೊಟ್ಟರೆ ಆಯ್ಕೆ ಮಾಡೋದು ತುಂಬ ಸುಲಭ ಆ ದೃಷ್ಟಿಯಲ್ಲಿ ಈ ಪ್ರಶ್ನೆಗಳನ್ನು ನಿರ ನಿಖರವಾಗಿ ನಿರಂತರವಾಗಿ ಪ್ರ್ಯಾಕ್ಟೀಸ್ ಮಾಡಿ ಅಂತ ಕೇಳ್ಕೊಳ್ತೇನೆ ಭಾಗವಹಿಸಿದ್ದಕ್ಕೆ ಸಹಕರಿಸಿದ್ದಕ್ಕೆ ವಂದನೆಗಳು ಥ್ಯಾಂಕ್ ಯು ವೆರಿ ಮಚ್